ಇನ್ನು ಇವತ್ತು ಮತ್ತೊಂದು ವಿಚಾರ ಬಹಳ ಸುದ್ದಿಯಲ್ಲಿರೋದು ಅಂತ ಅಂದ್ರೆ ಕಿಚ್ಚ ಸುದೀಪ್ ರಾಜಕೀಯ ಪ್ರವೇಶಿಸ್ತಾರಾ ರಾಜಕೀಯ ಎಂಟ್ರಿಗೆ ವಿಕ್ರಾಂತ್ ರೋಣಗೆ ಆಹ್ವಾನವನ್ನ ನೀಡಲಾಗಿದೆ ಕೋಟಿಗೊಬ್ಬನ ಹೊಸ ಚಾಪ್ಟರ್ ಬಗ್ಗೆ ಬಹಳ ಗುಸುಗುಸು ಇದೆ ಅದರಲ್ಲೂ ರಾಹುಲ್ ಗಾಂಧಿಯ ಆಪ್ತರಿಂದಲೇ ಸುದೀಪ್ ಅವರಿಗೆ ಆಹ್ವಾನವನ್ನ ನೀಡಲಾಗ್ತಾ ಇದೆಯಂತೆ ನೀಡಲಾಗಿದೆ ಇನ್ಫ್ಯಾಕ್ಟ್ ಅದರಲ್ಲೂ ಕನ್ನಡದ ಖ್ಯಾತ ನಟಿಯಿಂದಲೂ ಕೂಡ ಸುದೀಪ್ ಗೆ ಆಫರ್ ಅನ್ನು ನೀಡಲಾಗಿದೆ ಅಂತೆ ಪೊಲಿಟಿಕ್ಸ್ ಗೆ ಬನ್ನಿ ಕಾಂಗ್ರೆಸ್ ಗೆ ಬನ್ನಿ ಅಂತ ಕಾಂಗ್ರೆಸ್ ನಿಂದ ಕೆಂಪೇಗೌಡನಿಗೆ ಓಪನ್ ಆಫರ್ ಕೊಡಲಾಗ್ತಾ ಇದ್ಯಾ ಕಿಚ್ಚನಿಗೆ ಆಹ್ವಾನವನ್ನ ಕೊಟ್ರಂತೆ ಮಾಜಿ ಸಂಸದೆ ರಮ್ಯಾ ಕೂಡ ಈಗಾಗಲೇ ಸುದೀಪ್ ರನ್ನ ಭೇಟಿಯಾಗಿದ್ದಾರೆ ರಮ್ಯಾ ಅನ್ನುವಂತ ಸಂಗತಿ ಗೊತ್ತಾಗಿದೆ ರಾಜಕೀಯ ಪ್ರವೇಶದ ಬಗ್ಗೆ ರಮ್ಯಾ ಅವರ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಲಾಗಿದೆಯಂತೆ ನಟ ಸುದೀಪ್ ರನ್ನ ಪಕ್ಷಕ್ಕೆ ಸೆಳೆಯೋದಕ್ಕೆ ಗೇಮ್ ಪ್ಲಾನ್ ಅನ್ನು ಕೂಡ ಮಾಡಲಾಗ್ತಾ ಇದೆ ಅನ್ನುವಂತದ್ದು ಗೊತ್ತಾಗ್ತಾ ಇದೆ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದ ಹಾಗೆ ಇಂತ ಆಫರ್ ಅನ್ನು ಸುದೀಪ್ ಅವರಿಗೆ ಕೊಡಲಾಗಿದೆ ಎಸ್ಟಿ ಸಮುದಾಯ ಎಕ್ಸಾಕ್ಟ್ಲಿ ಕಾಂಗ್ರೆಸ್ ಗೆ ಈಗ ಒಂದು ಸಮಸ್ಯೆ ಆಗ್ತಾ ಇರುವಂತದ್ದು ಅಂತ ಅಂದ್ರೆ ಎಸ್ಟಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಬಹಳ ದೊಡ್ಡ ಮಟ್ಟದ ನಾಯಕರುಗಳ ಕೊರತೆ ಇದೆ ಅದರಲ್ಲಿ ನೀವು ಬಿಜೆಪಿ ಗಾದ್ರೆ ಜಾರ್ಕಿಹೊಳಿ ಫ್ಯಾಮಿಲಿ ಅವರ ಆಗಿರಬಹುದು ಅದರ ಜೊತೆಗೇನೆ ಇನ್ನುಳಿದಂತ ಎಸ್ಟಿ ಸಮುದಾಯಕ್ಕೆ ಸೇರಿದ ರಾಜುಗೌಡ ಸೇರಿದಾಗೆ ಬಹಳ ಮಂದಿ ಲೀಡರ್ಸ್ ಗಳೆಲ್ಲ ಬಹಳ ಓಡಾಡ್ತಾರೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಬಟ್ ಅದಕ್ಕೆ ಹೋಲಿಸ್ಕೊಂಡ್ರೆ ಕಾಂಗ್ರೆಸ್ಗೆ ಹೀಗೆ ಎಸ್ಟಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ನಾಯಕರುಗಳ ಕೊರತೆ ಇದೆ ಬಹುಶಃ ಆ ವಿಚಾರವಾಗಿಯೂ ಕೂಡ ನಟ ಸುದೀಪ್ ಅವರ ಮೇಲೆ ಕಣ್ಣಿಟ್ಟಿರೋದಕ್ಕೆ ಸಾಧ್ಯ ಆಗಿರ್ಬೋದು ಅನ್ಸುತ್ತೆ